ಹಳೆ ಮೈಸೂರು ಭಾಗದ ಮೇಲೆ ಚಾಣಾಕ್ಯನ ಕಣ್ಣು ಬತ್ತದೆ. ಕಮಲ ಅರಳಿಸಲು ಟಾಸ್ಕ್ ಕೊಟ್ಟಿದ್ದ ಅಮಿತ್ ಶಾ ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಹರಸಾಹಸವನ್ನ ಅಮಿತ್ ಶಾ ಮಾಡುತ್ತಿದ್ದಾರೆ. ಕಮಲ ಅರಳಿಸಲು ಟಾಸ್ಕ್ ಅನ್ನು ಈಗಾಗಲೇ ಅಮಿತ್ ಶಾ ನೀಡಿದ್ರು ರಾಜ್ಯ ನಾಯಕರಿಗೆ. ಅಮಿತ್ ಶಾ ಎಂಟ್ರಿ ಯಾವಾಗ ರೂಪಿಸಿರೋ ತಂತ್ರವೇನು ಅನ್ನೋ ಪ್ರಶ್ನೆ. ಜನವರಿ ಕೊನೆ ವಾರದಲ್ಲಿ ಬೆಂಗಳೂರಿಗೆ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರಾ? ಡಿಸೆಂಬರ್ 30-31ರಂದು ಬೆಂಗಳೂರಿಗೆ ಆಗಮಿಸಿದ ಕೇಂದ್ರ ಗೃಹ ಸಚಿವರು ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಅಮಿತ್ ಶಾ ನಡೆಸಿದ್ರು. ಒಂದಷ್ಟು ಟಾಸ್ಕ್ ಅನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟೋಗಿದ್ರು ಹಳೆ ಮೈಸೂರು ಭಾಗದ ನಾಯಕರಿಗೆ. ಇದೀಗ ಜನವರಿ 28ರ ವೇಳೆಗೆ ಮತ್ತೆ ಆಗಮನದ ಸಾಧ್ಯತೆ ಇದೆ. ನೀಡಿದಂತ ಟಾಸ್ಕ್ ಅನ್ನು ಪರಿಶೀಲನೆ ಮಾಡಲು ರೀಎಂಟ್ರಿ ಆಗ್ತಿದ್ದಾರೆ. ಪ್ರಬಲ ನಾಯಕರು ಬಿಜೆಪಿ ಸೇರುವ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಾಳ ಹಾಕಿದೆ ಬಿಜೆಪಿ. ಬಿಜೆಪಿ ಸೇರುವ ನಾಯಕರನ್ನ ಫೈನಲ್ ಮಾಡಲಿರುವ ಅಮಿತ್ ಶಾ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಕಮಲವನ್ನ ಅರಳಿಸೋದಿಕ್ಕೆ ಚಾಣಾಕ್ಯನ ತಂತ್ರ ಅಂತಾನೆ ಹೇಳಬಹುದು. ಟಾಸ್ಕ್ ಪರಿಶೀಲನೆ ಜೊತೆಗೆ ಟಾಸ್ಕ್ ಸ್ಟೇಟಸ್ ಹೇಗಿದೆ, ಎಲ್ಲಿವರೆಗೂ ಬಂದಿದೆ ಅನ್ನೋ ವಿಚಾರವನ್ನ ತಿಳಿದುಕೊಳ್ಳೋದಕ್ಕೆ ಬರ್ತಿದ್ದಾರೆ. ಚಾಣಾಕ್ಯನ ನೇತೃತ್ವದಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನು ನಡೆಸಲು ಅಮಿತ್ ಶಾ ನಿರ್ಧರಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಜೊತೆಗೆ ಸಂಸದರು ಶಾಸಕರ ಜೊತೆ ಸಭೆ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಈ ಬಾರಿ ಬಂದ ನಂತರ ರಾಜ್ಯ ಕೋರ್ ಕಮಿಟಿ ಸಭೆ ಕೂಡ ನಡೆಯುವ ಸಾಧ್ಯತೆ ಇದೆ. ಅಮಿತ್ ಶಾ ಆಗಮನದ ದಿನಾಂಕ ಶೀಘ್ರದಲ್ಲೇ ಫೈನಲ್ ಆಗುತ್ತೆ. ಅಂತೂ ಇಂತೂ ಮತ್ತೆ ರಾಜ್ಯಕ್ಕೆ ಜನವರಿಯಲ್ಲಿಯೇ ಅಮಿತ್ ಶಾ ಆಗಮನ. ಆಗಮನದ ದಿನಾಂಕ ಶೀಘ್ರದಲ್ಲೇ ಫೈನಲ್ ಆಗುವಂಥದ್ದು ಬಿಜೆಪಿಯಲ್ಲಿ. ಈಗಾಗಲೇ ನಾವು ನೋಡಿದ್ವಿ ಮಂಡ್ಯಕ್ಕೆ ಬರ್ತಾರೆ. ಮಂಡ್ಯದಲ್ಲಿ ಬಂದು ಡಿಸೆಂಬರ್ 30-31ರಂದು ಒಂದಿಷ್ಟು ಹಳೆ ಮೈಸೂರು ಭಾಗದಲ್ಲಿ ಹೇಗಾದರೂ ಮಾಡಿ ಕಮಲವನ್ನು ಅರಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಾಯಕರಿಗೆ, ಪ್ರಬಲ ನಾಯಕರಿಗೆ ಅಲ್ಲಿ ಟಾಸ್ಕ್ ಕೊಟ್ಟಿರ್ತಾರೆ. ಜೊತೆಗೆ ಬೇರೆ ಬೇರೆ ಪಕ್ಷದ ಪ್ರಬಲ ನಾಯಕರು ಯಾರಿದ್ದಾರೆ ಅಲ್ಲಿ ಅವರಿಗೆ ಬಿಜೆಪಿ ಗಾಳವನ್ನು ಹಾಕೋದಕ್ಕೆ ಹೊರಟಿರುವಂಥದ್ದು. ಇದೆಲ್ಲ ತಂತ್ರ ಬಂದು ರಾಜಕೀಯ ನಾಯಕ, ರಾಜಕೀಯ ಚಾಣಾಕ್ಯ ಅಂತಲೇ ಹೇಳ್ಬೋದು ಅಮಿತ್ ಶಾ ಅವ್ರದ್ದು. ಸೊ ಈಗ ಮತ್ತೆ ಟಾಸ್ಕ್ ಏನೇನೆಲ್ಲ ಕೊಟ್ಟಿದ್ರು ಹಳೆ ಮೈಸೂರು ಭಾಗದ ನಾಯಕರಿಗೆ, ಅದು ಎಲ್ಲಿವರೆಗೂ ಬಂದಿದೆ, ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ ಅಥವಾ ಟಾಸ್ಕಿನ ಸ್ಟೇಟಸ್ ಏನು, ಇದೆಲ್ಲದನ್ನು ಚೆಕ್ ಮಾಡೋದಕ್ಕೆ ಮತ್ತೆ ಜನವರಿ ಅಂತ್ಯದಲ್ಲಿ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.